ಕೆ ಯಡಿಯೂರಪ್ಪನ ವಿರುದ್ಧ ಗುಡುಗಿರುವಂತಹ ಸುದ್ದಿ ಇದು. ಮಾನ ಮರ್ಯಾದೆ ಲಜ್ಜೆಗೆಟ್ಟವರ ಪಕ್ಷವೇ ಬಿಜೆಪಿ ಅಂತ ಜರಿದಿದ್ದಾರೆ ಸಿದ್ದರಾಮಯ್ಯ ಅವರು. ಕುಂದಗೋಳದಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದು, ಚೌಕಿದಾರ್ ಪಕ್ಷದಿಂದ ನಮ್ಮ ಶಾಸಕರಿಗೆ 20 ಕೋಟಿ ಆಮಿಷವನ್ನು ಒಡ್ಲಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಮತ್ತೆ ಈ ರೀತಿಯ ಆರೋಪವನ್ನು ಮಾಡೋ ಮೂಲಕವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಕನಸಿನಲ್ಲಿ ನಿತ್ಯ ವಿಧಾನಸೌಧ, 3ನೇ ಮಹಡಿ, ಸಿಎಂ ಕುರ್ಚಿ, ಇದೇ ಕನಸುಗಳನ್ನು ಅವರು ನಿತ್ಯ ಕಾಣ್ತಾ ಇದ್ದಾರೆ. ಯಡಿಯೂರಪ್ಪ 10ರಿಂದ 12 ಬಾರಿ ನಮ್ಮ ಸರ್ಕಾರಕ್ಕೆ ಗಡುವನ್ನು ಕೊಟ್ಟರು, ಆದರೆ ಇಲ್ಲಿಯವರೆಗೂ ಯಾವುದು ಕೂಡ ಫಲಿಸಿಲ್ಲ. ಈಗೊಂದು ಕೊಟ್ಟಿದ್ದಾರೆ, ಅದನ್ನೂ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಕುಂದಗೋಳದಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರು ಹರಿಹಾಯ್ದಿದ್ದು, ಚೌಕಿದಾರ್ ಪಕ್ಷದಿಂದ ನಮ್ಮ ಶಾಸಕರಿಗೆ 20 ಕೋಟಿ ಆಮಿಷವನ್ನ ಕೊಡಲಾಗಿದೆ. ಬಿಜೆಪಿ ವಿರುದ್ಧ ಈ ಆರೋಪವನ್ನ ಮಾಡ್ತಾ ಯಡಿಯೂರಪ್ಪ ನಿತ್ಯ ಕನಸಿನಲ್ಲಿ ವಿಧಾನಸೌಧ, 3ನೇ ಮಹಡಿ, ಸಿಎಂ ಕುರ್ಚಿಯನ್ನ ಕಾಣ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಜೊತೆಗೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ನೋಡೋಣ. ದಿನಕ್ಕೆ ರಂಗ ಏರ್ತಾ ಇರುವಂತದ್ದು, ಬಿಸಿಲನ್ನು ಕೂಡ ಲೆಕ್ಕಿಸದೆ ಸಿದ್ದರಾಮಯ್ಯ ಸಾಹೇಬರು ಪ್ರಚಾರವನ್ನ ಮಾಡ್ತಾ ಇದ್ರೆ ಸರ್ ಹೇಗಿದೆ ಸರ್ ಪ್ರಚಾರ? ಹೇಗೆ ನೀನೇ ನೋಡ್ತಾ ಇದೆಯಲ್ಲಪ್ಪ, ಬೆಳಿಗ್ಗೆಯಿಂದ ಅಬ್ಬರದ ಪ್ರಚಾರ ಮಾಡುವ ಜನಗಳು ಬಹಳ ಉತ್ಸಾಹ ಇದೆ. ನಾವು ನಮ್ಮ ಅಭ್ಯರ್ಥಿ ಗೆಲ್ಲೋದು 100ಕ್ಕೆ 100 ಗ್ಯಾರಂಟಿ. ಶಿವಳ್ಳಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ. ಅವರು 3 ಸಾರಿ MLA ಆಗಿದ್ರು ಈ ಕ್ಷೇತ್ರದಲ್ಲಿ. ಈ ಸಾರಿ ಪಾಪ ಅವರು ಸಾರ್ವಜನಿಕರ ಕೆಲಸ ಮಾಡೋದ್ರಲ್ಲೇನೆ ಆರೋಗ್ಯ ಲೆಕ್ಕಿಸ್ತೇನೆ. ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಜನರಿಗೆ ಅವ್ರ ಬಗ್ಗೆ ಒಳ್ಳೆ ಅನುಕಂಪ ಇದೆ, ಗೌರವ ಇದೆ. ಅದರಿಂದ ಶಿವಳ್ಳಿ ಅವರ ಧರ್ಮಪತ್ನಿಗೆ ನಾವು ಕೊಟ್ಟಿದ್ದೀವಿ. ಅವರು 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಏನ್ರಪ್ಪ ಬಂದ ಕಡೆಗೆ ಎಲ್ಲರೂ ಶಿವಳ್ಳಿ ಅವ್ರನ್ನ ಏನು ಅವರ ಬಗ್ಗೆ ಸಿಕ್ಕಾಪಟ್ಟೆ ಹೇಳ್ತಾ ಇದ್ರೆ, ನಂತರ ಬಿಜೆಪಿ ಅವರಿಗೆ ಪ್ರಚಾರ ಮಾಡೋದು ಬೇರೆ ಅಸ್ತ್ರ ಇಲ್ಲ. ಬಿಜೆಪಿ ಅವರಿಗೆ ಏನು ಇಲ್ಲ, ಅಭಿವೃದ್ಧಿ ಮಾಡಿದ್ರಲ್ಲ ಮಾಡೋದು ಅವರು. ಯಡಿಯೂರಪ್ಪನ ಕಾಲದಲ್ಲಿ ಮಾಡಲಿಲ್ಲ, ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಮಾಡಲಿಲ್ಲ, ನರೇಂದ್ರ ಮೋದಿ ಅಲ್ಲಿ ಮಾಡಲಿಲ್ಲ, ನಾವೆಲ್ಲ ಮಾಡಿದೀವಿ ಸರ್. 22ರ ನಂತರ ಅಂದ್ರೆ 23ರ ಚುನಾವಣೆಯಲ್ಲಿ ಮತ್ತೆ ನೀವೇ ಸಿಎಂ ಆಗಬೇಕು ಅಂತ ನಿಮ್ಮ ಸಾಕಷ್ಟು ಅಭಿಮಾನಿಗಳು ಹೇಳ್ತಾರೆ, ಅದ್ರ ಬಗ್ಗೆ ಆ ತರ ಹೇಳಿಲ್ಲ ಅವರು. ಮುಂದಿನ ಚುನಾವಣೆ ಆದ್ಮೇಲೆ ಅಸೆಂಬ್ಲಿ ಚುನಾವಣೆ ನೇರವಾದಂತಹ ಮಾತು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನಾರಾಯಣ್ ಜೊತೆ ನವೀನ್ ಪರದೇಸ್.